हाय फ्रेंड्स, वेलकम टू कन्नड शाले फैक्ट्स। इवत्तिन ई वीडियो दल्ली नावु बाह्याकाशद बग्गे केलवु अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इन्फॉर्मेटिव आगिरुत्ते, सो एल्लू स्किप माडदे कोनेवरेगू नोडि। ಹಾಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕೂಡ ಆನ್ ಮಾಡ್ಕೊಂಡು ಸಪೋರ್ಟ್ ಮಾಡಿ। ಗೈಸ್, ಬರಲಿರುವ ದಿನಗಳಲ್ಲಿ ನಮ್ಮ ಭೂಮಿಯ ಹವಾಮಾನದಲ್ಲಿ ಅತ್ಯಂತ ಭಯಂಕರವಾದ ಬದಲಾವಣೆಗಳಾಗಿರುತ್ತೆ ಎಂದು ಖಗೋಳ ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ। ಇಂತಹವು ಯಾವಾಗ ನಡೆಯುತ್ತೆ ಅಂದ್ರೆ ನಮ್ಮ ಭೂಮಿಯ ಆರ್ಬಿಟ್ ಬದಲಾದಾಗ ಅಥವಾ ಭೂಮಿ ಮೇಲೆ ಜ್ವಾಲಾಮುಖಿಗಳು ಸ್ಫೋಟಗೊಂಡಾಗ ಮಾತ್ರ ಈ ನಮ್ಮ ಭೂಮಿಯ ಕ್ಲೈಮೇಟ್ ಅನ್ನೋದು ಬದಲಾಗುತ್ತೆ। ಆದ್ರೆ ಈಗ ಕ್ಲೈಮೇಟ್ ಬದಲಾಗೋದಕ್ಕೆ ಕಾರಣ ಇವಲ್ಲ। ಮಾನವರು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನು ವಾತಾವರಣದಲ್ಲಿಗೆ ಬಿಡುಗಡೆ ಮಾಡುತ್ತಿರೋದ್ರಿಂದ ದಿನದಿನಕ್ಕೂ ನಮ್ಮ ಭೂಮಿಯ ಕ್ಲೈಮೇಟ್ ತುಂಬಾ ಭಯಂಕರವಾಗಿ ಬದಲಾಗುತ್ತಿದೆ। 2021 ರ ರಿಪೋರ್ಟ್ ಪ್ರಕಾರ ಪ್ರಪಂಚದಾದ್ಯಂತ ಸುಮಾರು 43 ಬಿಲಿಯನ್ ಟನ್ಸ್ ಆಫ್ CO2 ರಿಲೀಸ್ ಆಗ್ತಿದೆ ಅಂತೆ। ಅಂಡ್ ಒಂದು ವೇಳೆ ಇದೇ ರೀತಿ ಹೆಚ್ಚಾಗ್ತಾ ಹೋದ್ರೆ 2030 ರ ಒಳಗೆ ನಾವೆಲ್ಲ ತುಂಬಾ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ಎಂದು ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ। ಫ್ರೆಂಡ್ಸ್, ನೆಕ್ಸ್ಟ್ ಫ್ಯಾಕ್ಟ್ ಗೆ ಹೋಗೋಕೂ ಮೊದಲು ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ಅದೇನಂದ್ರೆ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮತ್ತು ಕಾಮೆಂಟ್ ಮಾಡಿ, ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಲೈಕ್ಸ್ ಮತ್ತು ಕಾಮೆಂಟ್ಸ್ ಬಹಳ ಮುಖ್ಯ। ಕಾಮೆಟ್ ವೆಸ್ಟ್, ಇದನ್ನ CB1975V1 ಅಂತ ಕೂಡ ಕರೀತಾರೆ। ಇದನ್ನ ಆಗಸ್ಟ್ 10, 1975 ರಲ್ಲಿ ಇನ್ನರ್ ಸೋಲಾರ್ ಸಿಸ್ಟಮ್ ಅಲ್ಲಿಗೆ ಬರುವಾಗ ಕಂಡುಹಿಡಿದರು। ಇದು February 25, 1976 ರಲ್ಲಿ ನಮ್ಮ ಸೂರ್ಯನಿಗೆ ತುಂಬಾ ಹತ್ತಿರ ಹೋಯಿತು। ಈ ಕಾಮೆಟ್ ಸೂರ್ಯನಿಗೆ ಸುಮಾರು 3 ಕೋಟಿ ಕಿಲೋಮೀಟರ್ ದೂರದಲ್ಲಿಗೆ ಹೋದ ತಕ್ಷಣ ಅದು 4 ಭಾಗಗಳಾಗಿ ಬ್ರೇಕ್ ಆಯಿತು। ಅದಕ್ಕೆ ಕಾರಣ ಸೂರ್ಯನ ಗ್ರಾವಿಟಿ ಮತ್ತು ಹೀಟ್। ಈ ಕಾಮೆಟ್ ನ ನೋಡಿದವರು ತುಂಬಾ ಅದೃಷ್ಟವಂತರು, ಯಾಕಂದ್ರೆ ಈ ಕಾಮೆಟ್ ಮತ್ತೆ ತಿರುಗಿ ನಮ್ಮ ಭೂಮಿಗೆ ಬರಲು ಸುಮಾರು 2,54,000 ವರ್ಷಗಳಿಂದ ಹಿಡಿದು 5,58,000 ವರ್ಷಗಳ ಸಮಯ ಬೇಕು। ಲೂನರ್ ಕ್ರೇಟರ್ ಅಬ್ಸರ್ವೇಷನ್ ಅಂಡ್ ಸೆನ್ಸಿಂಗ್ ಸ್ಯಾಟಲೈಟ್ ಎಲ್ ಕ್ರಾಸ್, ಇದು ನಾಸಾ ಲಾಂಚ್ ಮಾಡಿದ ಒಂದು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್। ಇದನ್ನ June 18, 2009 ರಲ್ಲಿ, ಅಂದ್ರೆ ನಮ್ಮ ಚಂದ್ರಯಾನ್ 1 ಚಂದ್ರನ ಮೇಲೆ ನೀರನ್ನ ಕಂಡುಹಿಡಿದ ನಂತರ ಲಾಂಚ್ ಮಾಡಿದರು। ಇದನ್ನ ಲಾಂಚ್ ಮಾಡೋದಕ್ಕೆ ಮುಖ್ಯ ಕಾರಣ ಚಂದ್ರನ ಸೌತ್ ಪೋಲ್ ನಲ್ಲಿ ನಿಜವಾಗ್ಲೂ ನೀರು ಇದೆಯಾ ಇಲ್ವಾ ಅಂತ ಕಂಡುಹಿಡಿಯಬೇಕು ಅಂತ। ಈ ಸ್ಪೇಸ್ ಕ್ರಾಫ್ಟ್ ಮೂನ್ ಗೆ ರೀಚ್ ಆದ ನಂತರ 2.2 ಟನ್ನುಗಳಷ್ಟು ತೂಕವಿರೋ ರಾಕೆಟ್ ಪಾರ್ಟ್ ಅನ್ನ ಲೂನರ್ ಸೌತ್ ಪೋಲ್ ಹತ್ತಿರದಲ್ಲಿ ರಿಲೀಸ್ ಮಾಡಿತು। ಈ ರಾಕೆಟ್ ಪಾರ್ಟ್ ಗಂಟೆಗೆ ಸುಮಾರು 9,000 ಕಿಲೋಮೀಟರ್ಗಳ ವೇಗದಿಂದ ಹೋಗಿ ಚಂದ್ರನ ಮೇಲೆ ಅಪ್ಪಳಿಸಿತು। ಈ ಕ್ರ್ಯಾಶ್ ಕಾರಣದಿಂದ ಅಲ್ಲಿ ಸುಮಾರು 60 ಫೀಟ್ ಅಗಲ ಒಂದು ಡೀಪ್ ಸ್ವಿಮ್ಮಿಂಗ್ ಪೂಲ್ ನಷ್ಟಿರೋ ಒಂದು ಹೊಸ ಕ್ರೇಟರ್ ರೂಪುಗೊಳ್ತು। ಅಂಡ್ ಹಾಗೆ ಆ ಇಂಪ್ಯಾಕ್ಟ್ ಕಾರಣದಿಂದ ಚಂದ್ರನ ಸರ್ಫೇಸ್ ಮೇಲಿದ್ದ ಡಸ್ಟ್ ಮೇಲಕ್ಕೆ ಎದ್ದೊಳ್ತು। ಸೊ ಆ ಡಸ್ಟ್ ಅನ್ನ ಈ ಸ್ಪೇಸ್ ಕ್ರಾಫ್ಟ್ ಕ್ಯಾಪ್ಚರ್ ಮಾಡಿ ಅನಲೈಸ್ ಮಾಡಿದಾಗ ಅದರಲ್ಲಿ ವಾಟರ್ ಐಸ್ ರೂಪದಲ್ಲಿದೆ ಎಂದು ಗೊತ್ತಾಯ್ತು। ಈ ನೀರು ಭವಿಷ್ಯದಲ್ಲಿ ಚಂದ್ರನ ಮೇಲಕ್ಕೆ ಹೋಗಲಿರೋ ಆಸ್ಟ್ರೋನಾಟ್ ಸರ್ವೇ ಆಗೋದಿಕ್ಕೆ ಉಪಯೋಗ ಪಡಲಿದೆ। ಅಂಡ್ ಮತ್ತೊಂದು ವಿಷಯವೇನೆಂದರೆ ಈ ಇಂಪ್ಯಾಕ್ಟ್ ಇಂದ ಮೂನ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಕೂಡ ಆಗಲಿಲ್ಲ, ಯಾಕಂದ್ರೆ ಇಂತಹ ಇಂಪ್ಯಾಕ್ಟ್ಸ್ ಚಂದ್ರನ ಮೇಲೆ ತುಂಬಾ ಸಾಧಾರಣವಾಗಿ ನಡೀತಾ ಇರುತ್ತೆ। ಗೈಸ್, ಇತ್ತೀಚೆಗೆ ಬಾಹ್ಯಾಕಾಶ ಸಂಶೋಧಕರು ಈ ನಮ್ಮ ಪೂರ್ತಿ ಬ್ರಹ್ಮಾಂಡದಲ್ಲಿ ಎಷ್ಟು ಬ್ಲ್ಯಾಕ್ ಹೋಲ್ಸ್ ಇವೆ ಅಂತ ಲೆಕ್ಕ ಹಾಕಿ ಕೊನೆಗೆ ಈ ನಮ್ಮ ಬ್ರಹ್ಮಾಂಡದಲ್ಲಿ 40 ಕ್ವಿಂಟಿಲಿಯನ್ ಬ್ಲ್ಯಾಕ್ ಹೋಲ್ಸ್ ಇವೆ ಎಂದು ಕನ್ಫರ್ಮ್ ಮಾಡಿದರು। 40 ಕ್ವಿಂಟಿಲಿಯನ್ ಅಂದ್ರೆ 40^18 ಜೀರೋಸ್ ನ ಇಟ್ಟರೆ ಎಷ್ಟು ವ್ಯಾಲ್ಯೂ ಬರುತ್ತೋ ಅಷ್ಟು ಬ್ಲ್ಯಾಕ್ ಹೋಲ್ಸ್ ಇವೆ ಎಂದರ್ಥ। ಆದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ ಇಷ್ಟು ದೊಡ್ಡ ಈ ಅನಂತ ಬ್ರಹ್ಮಾಂಡದಲ್ಲಿ ಒಂದು ಧೂಳಿನ ಕಣದಷ್ಟು ಕೂಡ ಇಲ್ಲದ ಈ ಭೂಮಿ ಮೇಲಿರೋ ನಾವು ಈ ಅನಂತ ಬ್ರಹ್ಮಾಂಡದಲ್ಲಿನ ಬ್ಲ್ಯಾಕ್ ಹೋಲ್ಸ್ ಅನ್ನ ಲೆಕ್ಕ ಹಾಕಲು ಸಾಧ್ಯವೇ? ಒಂದು ವೇಳೆ ಲೆಕ್ಕ ಹಾಕಿದರೂ ಕೂಡ ಅದು ಎಕ್ಸಾಕ್ಟ್ ನಂಬರ್ ಏನಾ ಅನ್ನೋ ಸಂದೇಹ ನಮಗೆ ಬರುತ್ತೆ। ಆದ್ರೆ ಬಾಹ್ಯಾಕಾಶ ಸಂಶೋಧಕರು ಇದನ್ನ ಹೇಳೋದಿಕ್ಕೆ ಯೂನಿವರ್ಸ್ ಅಲ್ಲಿರೋ ನಕ್ಷತ್ರಗಳು ಎಷ್ಟು ಬ್ಲ್ಯಾಕ್ ಹೋಲ್ಸ್ ಆಗಿ ಬದಲಾಗಬಲ್ಲವು ಅಂತ ಸ್ಟಡಿ ಮಾಡಿದರು। ಅದರಲ್ಲಿ ಮುಖ್ಯವಾಗಿ ಬ್ಲ್ಯಾಕ್ ಹೋಲ್ಸ್ ಅನ್ನುವು ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅಲ್ಲಿರೋ ಹೋಲ್ಸ್ ನಂತಹವು। ಆದ್ದರಿಂದ ಅದನ್ನ ನೋಡಿ ನಮ್ಮ ಸೂರ್ಯನಿಗಿಂತ 10 ಪಟ್ಟು ದೊಡ್ಡದಾಗಿರೋ ನಕ್ಷತ್ರಗಳು ಮಾತ್ರನೇ ಬ್ಲ್ಯಾಕ್ ಹೋಲ್ಸ್ ಆಗಿ ಬದಲಾಗ್ತವೆ। ಸೊ ನಮ್ಮ ಯೂನಿವರ್ಸ್ ನಲ್ಲಿರೋ ವಿವಿಧ ಗ್ಯಾಲಕ್ಸಿಗಳ ಸ್ಟ್ರಕ್ಚರ್ಸ್ ಅನ್ನ ಸ್ಟಡಿ ಮಾಡಿದರು, ಹಾಗೂ ಅದರಲ್ಲಿನ ಮಾಸ್ ಮತ್ತು ಕೆಲವು ಆಗ್ತಾನೆ ಗ್ಯಾಲಕ್ಸಿಗಳಾಗಿ ಬದಲಾಗ್ತಿರೋ ಅಂತರಿಕ್ಷ ಧೂಳಿನ ಮೋಡಗಳ ಮಾಸ್ ನ ಲೆಕ್ಕ ಹಾಕಿ ಕೊನೆಗೆ 40 ಕ್ವಿಂಟಿಲಿಯನ್ ಬ್ಲ್ಯಾಕ್ ಹೋಲ್ಸ್ ಇರ್ತವೆ ಅಂತ ಒಂದು ಕನ್ಕ್ಲೂಷನ್ ಗೆ ಬಂದರು। ಆದ್ರೆ ನಾವು ಎಷ್ಟು ಹೇಳ್ಕೊಂಡ್ರು ಕೂಡ ಈ ಯೂನಿವರ್ಸ್ ಅನ್ನೋದು ಅನಂತವಾದದ್ದು, ಆದ್ದರಿಂದ ಇದು ಕೇವಲ ನಮ್ಮ ಖಗೋಳ ವಿಜ್ಞಾನಿಗಳ ಇಮ್ಯಾಜಿನೇಷನ್ ಗೆ ಬಂದ ಒಂದು ಸಂಖ್ಯೆ ಮಾತ್ರ ಎಂದು ಭಾವಿಸಬೇಕಾಗುತ್ತೆ। ವೆಸ್ಟ್ ವರ್ಜೀನಿಯಾ ಯೂನಿವರ್ಸಿಟಿಗೆ ಸೇರಿದ ಜುವಾಲಜಿಸ್ಟ್ಗಳು ಸೆಂಟ್ರಲ್ ಆಸ್ಟ್ರೇಲಿಯಾದಲ್ಲಿರೋ ಮರುಭೂಮಿಯಲ್ಲಿ 83 ಕೋಟಿ ವರ್ಷಗಳ ಹಿಂದೆ ತಯಾರಾದ ಸಾಲ್ಟ್ ಕ್ರಿಸ್ಟಲ್ಸ್ ಅನ್ನು ಕಂಡುಹಿಡಿದರು।
ಇದನ್ನ ರಾಕ್ ಸಾಲ್ಟ್ ಅಂತ ಕೂಡ ಕರೀತಾರೆ. ಸರಿ, ಇದರಲ್ಲಿ ಸ್ಪೆಷಲ್ ಏನಿದೆ ಅಂತ ನೀವು ಕೇಳಬಹುದು. ಆದ್ರೆ ಗೈಸ್, ಈ ಸಾಲ್ಟ್ ಕ್ರಿಸ್ಟಲ್ಸ್ ಅನ್ನ ಮೈಕ್ರೋ ಲೆವೆಲ್ ನಲ್ಲಿ ನೋಡಿದಾಗ ಅದರಲ್ಲಿ ಸ್ವಲ್ಪ ವಾಟರ್ ಟ್ರ್ಯಾಪ್ ಆಗಿರೋದನ್ನ ಮತ್ತು ಕೆಲವು ಸಿಂಗಲ್ ಸೆಲ್ಡ್ ಆರ್ಗನಿಸಮ್ಸ್ ಆದ ಪ್ರೊಕ್ಯಾರೋಟ್ಸ್ ಇವೆ ಎಂದು ಕಂಡುಹಿಡಿದರು. ಇವೆಲ್ಲ ಆ ಸಾಲ್ಟ್ ಕ್ರಿಸ್ಟಲ್ ಆಗಿ ಬದಲಾದಾಗ ಇದರಲ್ಲಿ ಟ್ರ್ಯಾಪ್ ಆಗಿರಬಹುದು ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಅಂದ್ರೆ ಅದರಲ್ಲಿರೋ ವಾಟರ್ ಮೈಕ್ರೋ ಆರ್ಗನಿಸಮ್ಸ್ ಸುಮಾರು 83 ಕೋಟಿ ವರ್ಷಗಳಷ್ಟು ಹಳೆಯವು ಎಂದರ್ಥ. ಇದರಲ್ಲಿ ಕೆಲವು ಮೈಕ್ರೋ ಆರ್ಗನಿಸಮ್ಸ್ ಜೀವಂತವಾಗಿರಬಹುದು ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಒಂದು ವೇಳೆ ಅವು ಜೀವಂತವಾಗಿದ್ರೆ ಮಾರ್ಸ್ ಮೇಲೆ ಜೀವವನ್ನ ಹುಡುಕೋದು ನಮಗೆ ತುಂಬಾ ಸುಲಭವಾಗುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಇದೇ ಸಮಯದಲ್ಲಿ ಸಮುದ್ರಗಳು ಮತ್ತು ನದಿಗಳು ಒಣಗಲು ಪ್ರಾರಂಭವಾದವು. ಅಂದ್ರೆ ಈಗ ಅಲ್ಲಿರೋ ಕಲ್ಲುಗಳಲ್ಲಿ ಮತ್ತು ಸಾಲ್ಟ್ ನಲ್ಲಿ ಇಂತಹದೇ ಜೀವಿಗಳು ಇರೋ ಸಾಧ್ಯತೆಗಳಿವೆ. ನಮ್ಮ ಭೂಮಿ ಮೇಲೆ ಯೂಸ್ ಮಾಡಿದ ಅದೇ ಟೆಕ್ನಿಕ್ಸ್ ಮತ್ತು ಟೂಲ್ಸ್ ಅನ್ನ ಯೂಸ್ ಮಾಡಿದರೆ ಅವು ಜೀವಂತವಾಗಿರುವಾಗ್ಲೇ ಅವುಗಳ ಮೇಲೆ ರಿಸರ್ಚ್ ಮಾಡಬಹುದು. ಈ ಸಾಲ್ಟ್ ಕ್ರಿಸ್ಟಲ್ಸ್ ಅಲ್ಲಿರೋ ನೀರನ್ನ ಅನಲೈಸ್ ಮಾಡೋದ್ರಿಂದ ಆಗಿನ ವಾಟರ್ ಟೆಂಪರೇಚರ್ ಅನ್ನ, ಕೆಮಿಸ್ಟ್ರಿಯನ್ನ ಹಾಗೂ ಆಗಿನ ಅಟ್ಮೋಸ್ಫಿಯರಿಕ್ ಟೆಂಪರೇಚರ್ ಅನ್ನ ಕೂಡ ಕಂಡುಹಿಡಿಯಬಹುದು. ಸರಿ, ಇಷ್ಟಕ್ಕೂ ಆಸ್ಟ್ರೇಲಿಯಾದಲ್ಲಿರೋ ಈ ಮರುಭೂಮಿಗೆ ಈ ಸಾಲ್ಟ್ ಕ್ರಿಸ್ಟಲ್ಸ್ ಹೇಗೆ ಬಂದವು ಅಂದ್ರೆ, ಆ ಸಮಯದಲ್ಲಿ ಈ ಪ್ರದೇಶದಲ್ಲಿ ಒಂದು ಸಮುದ್ರನೇ ಇತ್ತಂತೆ. ಆದ್ರೆ ಈಗ ಆ ಪ್ರದೇಶವು ಮರುಭೂಮಿಯಾಗಿ ಬದಲಾಗಿದೆ. ಗೈಸ್, ಇದುವರೆಗೆ ನಮ್ಮ ಖಗೋಳ ವಿಜ್ಞಾನಿಗಳು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ನಮ್ಮ ಬ್ರಹ್ಮಾಂಡದಲ್ಲಿ ಸುಮಾರು 100 ಬಿಲಿಯನ್ ಗ್ಯಾಲೆಕ್ಸಿಗಳಿವೆ ಅಂತೆ. ಆದ್ರೆ ಆ ಗ್ಯಾಲೆಕ್ಸಿಗಳೆಲ್ಲ ಈ ಬ್ರಹ್ಮಾಂಡ ಎಕ್ಸ್ಪ್ಯಾಂಡ್ ಆದಂತೆ ಅವು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾ ಅವುಗಳ ದಾರಿಯಲ್ಲಿ ಅವು ಹೋಗ್ತಿವೆ. ಆದ್ರೆ ಕೆಲವೊಮ್ಮೆ ರಸ್ತೆ ಮೇಲೆ ಅಪಘಾತಗಳು ಹೇಗೆ ಸಂಭವಿಸುತ್ತೋ ಸೇಮ್ ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿ ಕೂಡ ಅಂತಹ ಗ್ಯಾಲೆಕ್ಸಿಗಳ ಆಕ್ಸಿಡೆಂಟ್ಸ್ ಕೂಡ ನಡೀತಾ ಇರುತ್ತೆ. ಸೊ ಅಂತಹ ಕೊಲಿಜನ್ಸ್ ಅನ್ನ ನಮ್ಮ ಖಗೋಳ ವಿಜ್ಞಾನಿಗಳು ರೀಸೆಂಟ್ ಆಗಿ ಪತ್ತೆ ಹಚ್ಚಿದರು. ಅದು ಲಿಯೋ ಕನ್ಸ್ಟಿಲೇಷನ್ ಅಲ್ಲಿ ಎರಡು ಗ್ಯಾಲೆಕ್ಸಿಗಳು ಕೊಲೈಡ್ ಆಗಿರೋದ್ರಿಂದ ಅವು ಬಟರ್ಫ್ಲೈ ಆಕಾರದಲ್ಲಿ ಈ ರೀತಿ ಬದಲಾಗಿವೆ. ಸೊ ನಾರ್ಮಲ್ ರೋಡ್ ಆಕ್ಸಿಡೆಂಟ್ ಅಲ್ಲಿ ಯಾವ ರೀತಿ ಪ್ರಾಣ ನಷ್ಟ ನಡೆಯುತ್ತೋ ಇಂತಹ ಗ್ಯಾಲೆಕ್ಸಿಗಳ ಆಕ್ಸಿಡೆಂಟ್ಸ್ ಅಲ್ಲೂ ಕೂಡ ತುಂಬಾ ನಷ್ಟ ನಡೆಯುತ್ತೆ. ಅಂದ್ರೆ ಅದರಿಂದ ಅದರಲ್ಲಿನ ನಕ್ಷತ್ರಗಳು ಮತ್ತು ಅವುಗಳ ಸುತ್ತವಿರೋ ಗ್ರಹಗಳೆಲ್ಲ ನಾಶವಾಗ್ತವೆ. ಒಂದು ವೇಳೆ ಅವುಗಳಲ್ಲಿ ಯಾವ್ದಾದ್ರು ಏಲಿಯನ್ ಸಿವಿಲೈಸೇಷನ್ ಇದ್ರೆ ಅವು ಕೂಡ ನಾಶವಾಗ್ತವೆ. ಒಂದು ವೇಳೆ ಆ ಏಲಿಯನ್ಸ್ ಟೈಪ್ 3 ಸಿವಿಲೈಸೇಷನ್ ಗೆ ಸೇರಿದ ಏಲಿಯನ್ಸ್ ಆದ್ರೆ ಅವು ಇಂತಹ ಗ್ಯಾಲೆಕ್ಸಿ ಕೊಲಿಷನ್ಸ್ ಇಂದ ತಪ್ಪಿಸಿಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಈಗ ನಾವು ಕಂಡುಹಿಡಿದ ಈ ಗ್ಯಾಲೆಕ್ಸಿ ಆಕ್ಸಿಡೆಂಟ್ ನಲ್ಲಿ ಎಂತಹ ಏಲಿಯನ್ಸ್ ಇವೆ ಅಂತ ಕೂಡ ನಾವು ಊಹಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಆ ಗ್ಯಾಲೆಕ್ಸಿಗಳಲ್ಲಿ ನಿಜವಾಗ್ಲೂ ಏಲಿಯನ್ಸ್ ಇದ್ರೆ ಅವುಗಳಿಗೆ ಈಗ ಪ್ರಳಯ ಕಾಲ ಅಂತಾನೆ ಹೇಳಬಹುದು. ಗೈಸ್, ಈ ಗ್ಯಾಲೆಕ್ಸಿ ನೇಮ್ಸ್ NGC 4567 ಮತ್ತು NGC 4568. ಈ ಗ್ಯಾಲೆಕ್ಸಿಗಳು ನಮ್ಮ ಭೂಮಿಗೆ ಸುಮಾರು 60 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿವೆ. ಇಲ್ಲಿ ಕೇವಲ ಒಂದು ಲೈಟ್ ಇಯರ್ ಅಂದ್ರೆ 946,000 ಕೋಟಿ ಕಿಲೋಮೀಟರ್ಸ್. ಸೊ ಆ ಏಲಿಯನ್ಸ್ ಅನ್ನ ಕಾಪಾಡಲು ನಮ್ಮಿಂದ ಅಸಾಧ್ಯ. ಗೈಸ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಗೈಸ್, ಇಷ್ಟು ದಿನ ಅಂತರಿಕ್ಷದಲ್ಲಿರೋ ಸ್ಪೇಸ್ ಡೆಬ್ರಿಸ್ ಅನ್ನ ಮತ್ತು ಆಸ್ಟ್ರಾಯ್ಡ್ಸ್ ಅನ್ನ ಕೇವಲ ನಾಸಾ ಮಾತ್ರ ಟ್ರ್ಯಾಕ್ ಮಾಡ್ತಿತ್ತು. ಆದ್ರೆ ಈಗ ನಮ್ಮ ಭಾರತ ಕೂಡ ಇದನ್ನ ಮಾಡಬಲ್ಲದು. ನಿಮಗ್ ಗೊತ್ತಾ, ಕೆಲ ದಿನಗಳಿಂದ ಅಂತರಿಕ್ಷದಿಂದ ತುಂಬಾ ಆಬ್ಜೆಕ್ಟ್ಸ್ ನಮ್ಮ ಭಾರತದಲ್ಲಿ ಬೀಳ್ತಿವೆ. ಸೊ ಇದರ ಹಿಂದೆ ಚೈನಾದ ಕೈವಾಡ ಇರಬಹುದು ಎಂದು ಭಾವಿಸಿ ಅವರನ್ನ ಕೇಳಿದಾಗ ಅದು ನಮ್ದಲ್ಲ ಅಂತ ಉತ್ತರ ಕೊಡ್ತಿದೆ. ಸೊ ಇಂತಹ ಸ್ಪೇಸ್ ಡೆಬ್ರಿಸ್ ಅನ್ನ ಟ್ರ್ಯಾಕ್ ಮಾಡೋದಿಕ್ಕೆ ನಮ್ಮ ಭಾರತ ದೇಶ ಒಂದು ಲಿಕ್ವಿಡ್ ಟೆಲಿಸ್ಕೋಪ್ ಅನ್ನ ತಯಾರಿಸಿದೆ. ಲಿಕ್ವಿಡ್ ಟೆಲಿಸ್ಕೋಪ್ ಅಂದ್ರೆ ಈ ಟೆಲಿಸ್ಕೋಪ್ ನಲ್ಲಿ ಮೆರ್ಕ್ಯೂರಿಯನ್ನ ಉಪಯೋಗಿಸಿ ಅಂತರಿಕ್ಷದಲ್ಲಿರೋ ಸ್ಪೇಸ್ ಡೆಬ್ರಿಸ್ ಮತ್ತು ಆಸ್ಟ್ರಾಯ್ಡ್ಸ್ ಅನ್ನ ಟ್ರ್ಯಾಕ್ ಮಾಡ್ತಾರೆ. ಆಂಡ್ರೋಮೆಡಾ ಗ್ಯಾಲೆಕ್ಸಿ, ಇದು ನಾವು ಆಕಾಶದಲ್ಲಿ ನೋಡಬಹುದಾದ ಅತಿ ದೊಡ್ಡ ಗ್ಯಾಲೆಕ್ಸಿ. ಇದು ನಮ್ಮ ಭೂಮಿಗೆ ಸುಮಾರು 25 ಲಕ್ಷ ಲೈಟ್ ಇಯರ್ಸ್ ದೂರದಲ್ಲಿ ಆಂಡ್ರೋಮೆಡಾ ಕನ್ಸ್ಟಿಲೇಷನ್ ಅಲ್ಲಿದೆ. ಹಾಗೂ ಈ ಗ್ಯಾಲೆಕ್ಸಿಯ ಡಯಾಮೀಟರ್ ಸುಮಾರು 2,20,000 ಲೈಟ್ ಇಯರ್ಸ್ ಇರುತ್ತೆ. ಇದನ್ನ ಆಕಾಶದಲ್ಲಿ ನೋಡಿದಾಗ ಒಂದು ಸಣ್ಣ ಚುಕ್ಕೆಯ ರೀತಿ ಕಾಣಿಸುತ್ತೆ. ಆ ಚುಕ್ಕೆನೆ ಈ ಗ್ಯಾಲೆಕ್ಸಿಯ ಸೆಂಟರ್. ನಮ್ಗೆ ಆ ಗ್ಯಾಲೆಕ್ಸಿಯ ಸ್ಪೈರಲ್ ಆರ್ಮ್ಸ್ ಕಾಣಿಸೋದಿಲ್ಲ, ಯಾಕಂದ್ರೆ ಅವು ಅಷ್ಟೊಂದು ಬ್ರೈಟ್ ಆಗಿರೋದಿಲ್ಲ. ಗೈಸ್, ಒಂದು ವೇಳೆ ಆ ಸ್ಪೈರಲ್ ಆರ್ಮ್ ಕೂಡ ನಮ್ಗೆ ಕಾಣಿಸುವಷ್ಟು ಬ್ರೈಟ್ ಆಗಿದ್ರೆ ಆಂಡ್ರೋಮೆಡಾ ಗ್ಯಾಲೆಕ್ಸಿ ನಮ್ಮ ಚಂದ್ರನಿಗಿಂತ 6-7 ಪಟ್ಟು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಆಕಾಶದಲ್ಲಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.